ಹಲೋ ಹಾಯ್ ನಮಸ್ಕಾರ, ನಾನು ನಿಮ್ಮ ವಿಶು ಪಾಟೀಲ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ವಿ ಎಸ್ ಪೇ. ಸ್ನೇಹಿತರ ವಿಕ್ರಾಂತ್ ರೋಣ ರಿಪೋರ್ಟಿಂಗ್ ಫ್ರಮ್ ಸಂಕೇಶ್ವರ. ಈ ಒಂದು ಡೈಲಾಗ್ ಬಗ್ಗೆ ನಿಮ್ಗೆ ಗೊತ್ತಾಗ್ಬೋದು ನಾವು ಎಲ್ಲಿ ಹೊಂಟಿದ್ದೀವಿ, ಏನ್ ಮಾಡ್ತಾ ಇದೀವಿ ಅಂತ. ಇವತ್ತು ನಾವು ವಿಕ್ರಾಂತ್ ರೋಣ ಮೂವಿ ನೋಡಕ್ ಹೊಂಟಿದ್ದೀವಿ. ನಾನು ನನ್ನ ಜೊತೆ ರ್ಯಾಂಡಿ ಬಾಯ್ ಇದಾನು, ಮತ್ತು ಕೆಲವೊಬ್ರು ಈ ಫಸ್ಟ್ ಟೈಮ್ ನನ್ನ ಲಾಕ್ದಾಗ ಬರತ್ತಾರೆ. ಇವರ ವಿನೋದ್ ರಂಗನಾಥ ಆಮೇಲೆ ಹೇಮಂತ್ ಅಂತ ಇವ್ರನ್ನೆಲ್ಲರೂ ಕರ್ಕೊಂಡ ಇವತ್ತು ನಾವು ಮೂವಿ ನೋಡಕ್ ಹೊಂಟಿದ್ದೀವಿ. ಯಾವ್ದಪ್ಪ ಅಂದ್ರೆ ವಿಕ್ರಾಂತ್ ರೋಣ, ಅದು 3D ಅಲ್ಲಿ. ಫಸ್ಟ್ ಟೈಮ್ ನಾನು ಇನ್ನತಕ ಯಾವುದೇ 3D ಒಳಗೆ ಮೂವಿನ ನೋಡಿಲ್ಲ. ಅಂತ ಒಂದು ಮೂವಿ ನೋಡಕ್ ಹೊಂಟಿದ್ದೀವಿ 3D ಒಳಗೆ. ಬಿಕಾಸ್ ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಕಿಚ್ಚ ಸುದೀಪ. ಅದಕ್ಕೋಸ್ಕರ ನಾನು ನನ್ನ ಸ್ನೇಹಿತರು ಎಲ್ಲರೂ ಹೋಗ್ತಾ ಇದ್ದೀವಿ. ಮೂವಿ ಹೆಂಗಿತ್ತು ಏನೋ ಗೊತ್ತಿಲ್ಲ, ಮುಂಜಾನೆಯಿಂದ ನಾವು ಕೇಳತ್ತೇವೆ ಮೂವಿ ಹಂಗೈತಿ ಹಿಂಗೈತಿ, ಆ ಒಂದು ಸೀನ್ ಹಂಗೆ ತೊಗೊಂಡಾರು, ಈ ಒಂದು ಸೀನ್ ಹಿಂಗೆ ತೊಗೊಂಡಾರು ಅಂತ ಎಲ್ಲ ನಾವು ಕೇಳತ್ತೇವೆ. ಆದರೆ 3D ಎಫೆಕ್ಟ್ನಾಗ ನೋಡಬೇಕು, ಅದನ್ನು ಅನುಭವಿಸ್ಬೇಕು ಅನ್ನೋ ಒಂದು ಆಸೆ ಐತಿ. ಅದಕ್ಕೋಸ್ಕರ ನಾವು ಹೊಂಟಿದ್ದೀವಿ. ಮೂವಿ ರಿವ್ಯೂ ಮಾಡೋಕ್ಕೆ ನಾನು ಏನು ದೊಡ್ಡ ವ್ಯಕ್ತಿನೂ ಅಲ್ಲ, ನನಗೇನೂ ಗೊತ್ತಿಲ್ಲ. ಮೂವಿ ಎಲ್ಲರೂ ರಿವ್ಯೂದಾಗಂತೂ ಸೂಪರಾಗೇ ಐತೆ ಅಂತ ಹೇಳಿದರು. ಮುಂಜಾನೆಯಿಂದ ಯಾರ್ಯಾರು ನೋಡಿದಾರೋ ಅವರೆಲ್ಲ ಸೂಪರಾಗೇ ಐತೆ ಅಂತ ಹೇಳಿದರು. ಸೊ ಬನ್ನಿ, ಮೂವಿ ಹೆಂಗಿತ್ತು ಅನ್ನೋದ ನಾನು ಮೂವಿ ಆದ್ಮೇಲೆ ಅಂದರೆ ಏನು ನೋಡಿದ್ನಲ್ಲ ನಾನು ಕಣ್ಣಾರೆ ಅದನ್ನು ನೋಡೇ ಹೇಳ್ತೀನಿ. ಅಲ್ಲಿವರೆಗೂ ನಾನು ಏನೂ ಹೇಳಂಗಿಲ್ಲ. ಸೊ ಬನ್ನಿ, ಈ ಒಂದು ಲಾಗನ್ನು ಎಂಜಾಯ್ ಮಾಡೋಣ ವಿತ್ ಮೈ ಫ್ರೆಂಡ್ಸ್ ಅಂಡ್ ರಿಪೋರ್ಟಿಂಗ್ ವಿಕ್ರಾಂತ್ ಸ್ಕ್ಯಾನರ್ ಕೊಡ್ತಿಲ್ಲ ಅವ್ರದ್ದು, ಅದಕ್ಕೆ ಬಂದೆ ಹೇಳಿಕೊಟ್ಟೆ. ಮತ್ತೆ ನಡಿ ಕೊಡೋ ಪಾಪ್ ನೋಡಪ್ಪ, ಮರ ಹಂಗೆ ಹಿಂಗೆ ಕಮೆಂಟ್ ಹಾಕಕ್ಕಾದ್ರಿ ಹೇಳಿ ಕೊಡ ನೋಡ್ರಿ. ಜಸ್ಟ್ ಇವಾಗ ಬೆಳಗಾವಿಗೆ ಬಂದೇವಿ. ಬೆಳಗಾವಿ ಒಳಗೆ ನಾವು ಟಿಕೆಟ್ ಬುಕ್ಕಿಂಗ್ ಮಾಡಿದ್ವಿ. ಎಲ್ಲಿ ಬುಕ್ಕಿಂಗ್ ಮಾಡಿದ್ವಿ ಅಂತ ಹೇಳಲಿಲ್ಲ ನಾ. ಬೆಳಗಾವಿ ಟಿ ಶರ್ಟ್ ಇಲ್ಲಿ ಕಾಣ್ಬೋದು ನಿಮಗೆ. ಇಲ್ಲಿಂದ ಯಾವುದದ ಐನಾಕ್ಸ್ ಮಾಲ್ ಅಲ್ಲ, ಐನಾಕ್ಸ್ ಒಳಗೆ ಬುಕ್ಕಿಂಗ್ ಮಾಡಿದ್ದೀವಿ. ಫಸ್ಟ್ ಟೈಮ್ 3D, ಭಾಳ ಎಕ್ಸೈಟ್ ಆಗಿದೆ. ನಾ ಅಂತೂ ಅದ್ರೊಳಗೆ ನನ್ನ ಫೇವ್ರೇಟ್ ಹೀರೋ, ಮತ್ತು ಅದು 3D ಒಳಗೆ ಮೂವಿ. ಭಾಳ ಎಕ್ಸೈಟ್ ಆಗಿದೆ ಮೂವಿ ಹೆಂಗೈತಿ ಏನ ಅಂತೇಳಿ. ನಿಮಗೆ ಏನಾದರೂ ಈ ಮೂವಿ ಬಗ್ಗೆ ಗೊತ್ತಿದ್ರೆ ಕೆಳಗಡೆ ಕಮೆಂಟ್ ಮಾಡಿ ಹೇಳಿ. ನಿಮಗೆ ಯಾವ ರೀತಿ ಅನಿಸಿತ್ತು ಈ ಮೂವಿ, ಚಲೋ ಐತೋ ಕೆಟ್ಟೈತೋ ನಿಮ್ಗೇನು ನಿಮ್ಮ ಮನಸ್ಸಿಂದ ಹೇಳ್ರಿ. ದೊಡ್ಡ ಫ್ಯಾನ್ ಇದೇನಂತೇಳಿ ಸುಳ್ಳು ಹೇಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ಮೂವಿ ನಾನು ನೋಡಿದ್ನು, ಭಾಳ ಜನ ರಿವ್ಯೂ ಕೊಟ್ಟಿದ್ದಾರೆ. ಇವಾಗ ಯೂಟ್ಯೂಬ್ ಒಳಗೆ ನಾನು ನೋಡಿದ್ನು, ಭಾರಿ ರಿವ್ಯೂ ಕೊಟ್ಟಿದ್ದಾರೆ. ಮತ್ತು 3D ನೋಡೋದು ಎಕ್ಸ್ಪೀರಿಯನ್ಸ್ ಬೇರೆ ಐತೆ ಅಂತ. ಸೊ ಅದಕ್ಕೋಸ್ಕರ ನಾನು 3D ಬುಕ್ ಮಾಡಿನು. ನನ್ನ ಲೈಫ್ದಾಗ ಯಾವತ್ತು ನಾ 3D ಮೂವಿ ನೋಡೇ ಇಲ್ಲ. ಇದೇ ಫಸ್ಟ್ ಟೈಮ್ ಕನ್ನಡ ಮೂವಿ ವಿಕ್ರಾಂತ್ ರೋಣ ಅನ್ನೋದನ್ನು ನೋಡತ್ತೇನೆ. ಬರ್ರಿ ಥಿಯೇಟರ್ಗೆ ಹೋಗೋಣಂತ ಒಂದು ಸ್ವಲ್ಪ ಭಾಳ ಮುಂದೆ ನೋಡೋ ಕಡೆ. ಭಾಳ ಅಂದ್ರೆ ಭಾಳ ಟ್ರಾಫಿಕ್ ಆಗೈತಿ ಬೆಳಗಾವಿ ಒಳಗೆ. ಪಂಚಾಯತ್ ನೋಡಿ, ಪಂಚ್ ಏಕ್ ಜಗ ಪೇ, ಏಕ್ ರೆಡ್ ಕಲರ್ ಏಕ್ ಗ್ರೇ ಕಲರ್. ಏನೋ 3D ಚಸ್ಮಾ ಕೊಡ್ತಾರಂತ, ಚಸ್ಮಾ ಕಿಟ್ಟೆಲ್ಲ ನಂಬರ್ ಹತ್ತಿ ನೋಡ್ರಿ. ಸೊ ಹಿಂದೂ ನಂಬರ್ ಹಚ್ಚಿದಾರ. ಸುದೀಪ್ ಫ್ಯಾನ್, ಸುದೀಪ್ ಫ್ಯಾನ್. ಹೊಸವಾ
ಒಯ್ಯೋದಾ? ಇಲ್ಲ ಒಯ್ಯೋದಿಲ್ಲ. ಎಂತ ಗ್ಲಾಸ್ ಕೊಟ್ಟಿದಾರ್ರಿ, ಗ್ಲಾಸ್ ಹಾಕೊಂಡು ಕೊಂಡೋಯ್ತು ಅಂತ ನಾವು ಕೂತಿದ್ದೀವಿ. ನೋಡೋಣ ಹೆಂಗ್ ಕಾಣ್ತೈತಿ ಏನಂತೀವಿ. ಏನೋ ರಿವ್ಯೂದಾಗ ನೋಡಿನ್ ನಾನು, ಎದೆಯಾಗ ಬಕ್ ಅಂತೇಳಿ ಏನೋ ಗುದ್ದಿತ್ತಂತ ಹಾರಿ ಬಂದು ನೋಡೋಣ. ಬೈ ಮೂವಿ ಹೆಂಗ ಅನ್ಸುತ್ತೆ? ಇಂತ ಇದ್ರ ಬೆವರಾತಿಯಲ್ಲ ನೀ ಏನು ಎಸಿನೇ ಸ್ಟಾರ್ಟ್ ಮಾಡಿಲ್ಲ ಅನ್ಸ. ನಮಗೂ ಹಂಗ ಅನ್ಸೈತೆಪ್ಪ. ಮೂವಿರೇ ನೋಡಕ್ ಬಂದೇವಿ ಎಲ್ಲ ನೋಡ್ರಿ, ಕಾಡ ಮಳಿ ರಾಡಿ ಇದೇ ಐತಿ. ಆದ್ರೆ ಇಲ್ಲಿ ನೋಡ್ರಿ ಎಸಿನ ಸ್ಟಾರ್ಟ್ ಇಲ್ಲ ನೆಟ್ಟಿಗೆ. ನನಗಂತೂ ಥಂಡಿ ಫೀಲ್ ಆಗವತ್ತು, ಫುಲ್ ಗರಂ ಫೀಲ್ ಆಗೈತಿ. ಇವಾಗ ಇಂಟರ್ವಲ್ ಬಂದೈತಿ, ಇಂಟರ್ವಲ್ದಾಗ ಏನು ಲಾಸ್ಟ್ ಸೀನ್ ಏನು ತೋರಿಸಿದಾರಲ್ಲಿ, ಏನೋ ನಮಗೇನೋ ಭಾಳ ಮೂವಿ ಸ್ಲೋ ನಡೆದೈತಿ ಅನ್ಸೈತಿ. ಆದ್ರೆ ಇವಾಗ ಒಂದು ಇಂಟರ್ವಲ್ಗಿಂತ ಮೊದಲು ಏನೊಂದು ಸೀನ್ ತೋರಿಸಿದಾರಲ್ರಿ, ಆ ಸೀನ್ ಅದಾಗ ಏನು ಏತ್ರಿ ಸುದೀಪ್ ಅವ್ರದ ಏ ಇನ್ ಮುಂದೇನೋ ಏತ್ ಅನ್ಸೈತಿ. ಭಾಳ ಕೆಟ್ಟೈತಿ, ನಮ್ಮ ಬಾಯಿ ಅಂತೂ ಬೆವ್ತಿದ ನೋಡ್ರಿ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ ಮತ್ತು ಡೈರೆಕ್ಷನ್ ಮಸ್ತ್ ಐತಿ, ಸ್ಟೋರಿ ಏನು ನೋಡ್ಬೇಕಿನ್ನ. ಏನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ರೀ, ಏನು ಒಂದು ಹಿಂಗೆ ಏನು ಬತ್ತರಿ ಭಾವಿಸು, ಎಲ್ಲೋ ಎದೆಯಾಗ ಹೊಯ್ಕಿತ್ತೇನೋ ಹಂಗೆ ಅನ್ಸಿತ್ತು ನನಗೆ. 3D ನೋಡಾಕ್ತೀವಿ, 3D ಚಸ್ಮ ತೋರಿಸ್ತೇವೆ, ಸುಳ್ಳು ಅನ್ಸಿರಬಿ. ಇಲ್ಲಿ ನೋಡ್ರಿ 3D ಚಸ್ಮ, ಇದು ಮನೆಗೆ ಒಯ್ಯಾಕ ಕೊಡ್ತಾರೋ ಇಲ್ಲೋ ನನಗೂ ಗೊತ್ತಿಲ್ಲ. ಕ್ವಾರ್ಟರ್ ಭಾಳ ವ್ಯಾರಿ ಐತಿ, ಇದನ್ನು ತೊಗೊಂಡು ಹೋಗೋಣ ಬಾಯ್. ಬ್ಯಾಡ್ರಿ ಬಾಯ್ ಬಾಯ್, ಒಂದು ವೇಳೆ ಚಸ್ಮ ತೊಗೊಂಡು ಹೋದ್ರಪ್ಪ ನಾ ಎಲ್ಲಿ ನೋಡು, ಇದೊಂದು ಏನೋ ಒಂದು 40 ರೂಪಾಯಿ ಇರಬೇಕು. ಬಿಳ್ಬೇಡಪ್ಪ, 40 ರೂಪಾಯಿ ಇರಬೇಕು. ಮತ್ತು ಈ ಚಸ್ಮಾ ಹಾಕೊಂಡು ನೋಡ್ರೆ ಒಂದು ಸ್ವಲ್ಪ ಕ್ಲಿಯರ್ ಕಾಣಾಯ್ತು. ಚಸ್ಮಾ ಹಾಕೊಂಡು ನೋಡ್ರಿ ಅಂತ ತಿಳ್ಕೊರಿ, ಏನ್ ಬ್ಲರ್ 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 ಕಾಣಾಯ್ತು. ಅಂದ್ರೆ 3D ಎಫೆಕ್ಟ್ ಅಂದ್ರೆ ಇದು, ನಾ ಫಸ್ಟ್ ಟೈಮ್ ನೋಡತ್ತೇನೆ ನಾನು ಅಂತ ಹೇಳತ್ತೇನು. ಇದು ಮನೆಗೆ ಒಯ್ಯಾಕ ಕೊಟ್ರೂ ನಾವು ಏನು ಮಾಡೋದಿ ನಾನು ತೊಗೊಂಡು. ಮನ್ಯಾಗೇನು 3D ಥಿಯೇಟರ್ ಐತೋ ಏನು, ನಾವು ಮತ್ತೆ ಒಂದು ಸಣ್ಣದು ಟಿವ್ಯಾಗ ನೋಡ್ಬೇಕಲ್ಲ. ನಾವು ಹೆಂಗೆ ಕಾಣತ್ತೀವ್ರಿ? ನಾನಾ ಬಾಯ ಬೈ 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 ಬೇ ಸ್ವಾಗೋ ಸ್ವಾಗೋ. 3D ನೀವು ನಂಗೆ 3D ಕಾಣತ್ತೀರಿ? ನನ್ನ ಲಾಗ್ ನೋಡ್ತಿದ್ರೆ ಬಿ 3D ನೋಡ್ರಿ, ಯಾರಿಗ್ರಿ ಚಸ್ಮಾ ಬೇಕಿರೋ ಹೇರ್ ಅಲ್ಲಿ ಎಲ್ಲರೂ ಜಾತ್ರೆಗೆ ಕೊಣಿಸ್ಬಿಡ್ತಾರೆ. ಫೈನಲಿ ಮೂವಿ ಮುಗಿಸಿದ್ವಿ, ಮೂವಿ ಮುಗಿಸಿ ಇವಾಗ ಹೊರಗೆ ಬಂದ್ವಿ. ಮೂವಿ ಏನೋ ಅದೇನು VFX ಸೌಂಡ್ ಅದು ಏನು ಸೆಟ್ ರೀ, ಕಾಡಿನ ಸೆಟ್ ಎಲ್ಲ ಸೂಪರ್ ಆಗಿತ್ತು. ನಮ್ಮ ರಂಡಿ ಬಾಯಿ ಏನಂತ ಕೇಳಿದ್ರಿ? ರಂಡಿ ಬಾಯಿ ನೀ ಭಾಳ ಮೂವಿ ನೋಡ್ತಿ, ನನಗೆ ಗೊತ್ತೈತಿ. ಹಿಂದಿ ನೋಡ್ತಿ, ಕನ್ನಡ ನೋಡ್ತಿ, ಮರಾಠಿ ನೋಡ್ತಿ ಎಲ್ಲನೂ. ಏನೋ ಯಾರು ಬಂದ್ ಮಾಡಕ್ರಿ, ನೀ ಎಲ್ಲ ನೋಡ್ತಿ, ಎಲ್ಲ ಭಾಷೆದು ತೆಲುಗು ಆಗ್ಲಿ ತಮಿಳ್ ಆಗ್ಲಿ ಎಲ್ಲ ನೋಡ್ತೀನಿ. ಈ ಮೂವಿ ಹೆಂಗ ಅನ್ಸುತ್ತೆ? ಮಸ್ತ್ ಇತ್ತು, ಯಾಕ್ತಿಲ್ಲ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿನಾಗ ಲಾಸ್ಟ್ಗೆ ತಿಳಿತೈತಿ, ಅದು ಲಾಸ್ಟ್ಗೆ ಬಂದಾಗ ತಿಳಿತೀವಿ. ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಐತಿ, ಮಸ್ತ್ ಐತಿ, ಎಲ್ಲಾರು ನೋಡೋಂಗ ಐತಿ, ಏನಾದ್ರೆ ಅಷ್ಟೇನು ಇದಿಲ್ಲ. ಬಟ್ ನನಗ ಒಂದು ಏನ್ ಅನ್ಸಿತ್ತಂದ್ರೆ, ನಾನು ನಿಜವಾಗ್ಲೂ ಹೇಳಕ್ ಇಷ್ಟಪಡ್ತೀನಿ, ಅದ ನಂಗ ರಂಗಿತ ರಂಗ 3D ಒಳಗೆ ನೋಡಿದಂಗ ಆಯ್ತು ಅಷ್ಟ. ರಂಗಿತ ರಂಗ ಯಾರಾದ್ರೂ ನೋಡಿದ್ರ ಈ ಮೂವಿ ಒಳಗ ಆ ಒಂದು ಸೀನ್ಸ್ಗಳು ಕೆಲವೊಂದು ಹಂಗ ಅನಿಸ್ತಾವ, ಅಂದ್ರೆ ರಂಗಿತ ರಂಗ ನೋಡಿದಂಗ ಅನಿಸ್ತಾವ. ಬಟ್ 3D ಒಳಗೆ ನೋಡಿದ್ವಲ್ಲ, ಒಂದೊಂದು ಬಾನ್ ಅಂತೂ ಎದಿಗೆ ಬಂದ್ ಕುತ್ತಂಗ ಆಯ್ತು ನಂಗಂತೂ. ಮತ್ತೆ ರಂಗಿತ ರಂಗ ಹೌದ, ಶೆಟ್ಟಿ ಅವ್ರ ಭಾಷೆನೇ ಜಾಸ್ತಿ ಐತೆ. ಹೌದು, ಏ ನಮ್ ಉತ್ತರ ಕರ್ನಾಟಕ ಭಾಷೆ ಐತೆ ಅವ್ರ, ಅಷ್ಟೇ ಅಲ್ಲ ಗೌಡ್ರು ಇದಾರತ್ರೊಳಗ, ಗೌಡ್ರಿ ಯಾವಾಗೂ ಯಾವ ಭಾಷೆ ಮಾತಾಡ್ತಾರು, ಉತ್ತರ ಕರ್ನಾಟಕ ಭಾಷೆ ಮಾತಾಡ್ತಾರು. ಸೊ ಮೂವಿ ಅಂತೂ ನಮಗಂತೂ ಸೂಪರ್ ಆಗಿ ಅನಿಸಿತು, ನಾವು ಮೂವಿ ಎಂಜಾಯ್ ಮಾಡಿದ್ವಿ. ಮತ್ತೊಂದು ಏನು ಬೇಸರ ಆಗ್ತಿತ್ತು ಅಂದ್ರೆ, ಸುದೀಪ್ ಫ್ಯಾನ್ಸ್ ಅಂದ್ಮ್ಯಾಗ ಎಲ್ಲರೂ ಒಂದೇನೋ ಇದಾ ಇಟ್ಕೊಂಡ್ ಬಂದಿರ್ತಾರ, ಏನು ಫೈಟು ಮಾಸ್ ಡೈಲಾಗು ಅದ ಇದ. ಸ್ವಲ್ಪ ಇಲ್ಲಿ ಸುದೀಪ್ ಫ್ಯಾನ್ಸ್ಗಳಿಗೆ ಬೇಸರ ಆಗ್ತಿತ್ತು, ಯಾಕಂದ್ರೆ ಈ ಒಂದು ಮೂವಿದಾಗ ಅಂಥದ್ದೇನು ಫೈಟಿಂಗ್ ಸೀನ್ಸು ಅವೇನೂ ಇಲ್ಲ. ಲಾಸ್ಟ್ ತನಾನು ಸುದೀಪ್ ಸೈಲೆಂಟ್ ಆಗೇ ಇದ್ದಿರ್ತಾರು, ಯಾವ ಒಂದು ಇದ್ರೊಳಕ್ ವೈಲೆಂಟ್ ಆಗಿ ಆಕ್ಟಿಂಗ್ ಮಾಡಿಲ್ಲ, ಅಲ್ಲಿ ಒಂದು ಸ್ವಲ್ಪ ಬೇಸರ ಅನಿಸ್ತಿ. ಬಟ್ ಸುದೀಪ್ ಅವರು ಇಂಥದ್ದು ಅಭಿನಯ ಮಾಡಿದಾರು, ಅಭಿನಯ ಚಕ್ರವರ್ತಿ ಅಂತ ಯಾಕೆ ಅವರಿಗೆ ಆ ಬಿರುದು ಕೊಟ್ಟಿದ್ದಾರೋ ಅನ್ನೋದನ್ನ ಇಲ್ಲಿ ನಾವು ನೋಡ್ಬೋದು, ಈ ಮೂವಿ ಒಳಗೆ ನೋಡ್ಬೋದು. ನಾವು ಭಾಳ ಕೆಟ್ಟ ಆಕ್ಟಿಂಗ್ ಮಾಡಿದಾರ್ರಿ ಅದ್ರೊಳಗೆ. ಮತ್ತೊಂದು ಏನು ಹೇಳ್ಬೇಕಂದ್ರೆ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್
ಏನ್ ಮ್ಯೂಸಿಕ್ ಕೊಟ್ಟಿದ್ರಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, ಬಿಜಿಎಂ ಕೇಳಿದ್ರಂದ್ರ ಸಾಕ್ ನಿಮ್ಗ ಒಂಥರ ಏನೋ ಮೈಯಾಗ ಜುಮ್ 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 ಅಂತೇಳಿ ಎಲ್ಲ ಮೈಯಾಗೆಲ್ಲ ಇವು ಗೂಸ್ ಬಂಪ್ಸ್ ನಾವು ಏನೋ ಮುಳ್ಳು ಹೇಳ್ತಾವಂತಲ್ಲ ಹಂಗ ಅನಿಸ್ತೈತಿ. ಸೂಪರ್ ಆಗಿ ಮೂವಿ ಆಗೈತಿ, ನೀವ್ ಯಾರಾದ್ರೂ ನೋಡೋರಿದ್ರ ಬಂದ್ ನೋಡ್ರಿ. ಬಟ್ ನಮ್ ಸ್ಯಾಂಡಲ್ ವುಡ್ದಾಗ ಇಂಥ ಒಂದು ಮೂವಿ ಮಾಡ್ತಾರಂದ್ರೆ ನಾವೆಲ್ಲ ಸಪೋರ್ಟ್ ಮಾಡಬೇಕು. ಕನ್ನಡ ಮೂವಿಗಳಿಗೆ ಸಪೋರ್ಟ್ ಮಾಡ್ರಿ, ಪೈರಸಿ ಮಾಡಕ್ ಹೋಗ್ಬೇಡ್ರಿ, ಎಲ್ಲರೂ ಥಿಯೇಟರ್ ಒಳಗೆ ಬಂದ್ ನೋಡ್ರಿ. ಹಾ, ಐನೋಸ್ ಒಳಗ ಮತ್ತೊಂದಂದ್ರೆ ನಮ್ ಬೆಳಗಾವಿ ಐನೋಸ್ ಒಳಗ ಎಸಿನ ಇಲ್ಲ, ಅಲ್ಲಿ ಎಲ್ಲಾ ಮೂವಿ ಫಸ್ಟ್ ದಿಂದ ಹಿಡಿದ್ ಲಾಸ್ಟ್ ತನ ಮಳಿ ಬೀಳಾಗ್ತೈತಿ. ಮಳಿ ಬೀಳಾಯ್ತಿ ಅಂದ್ರೆ ಆ ಫೀಲ್ ನಮ್ಗ ಆಗ್ಬೇಕು, ಅಂದ್ರ ಏನೋ ಥಂಡಿ ಫೀಲ್ ಆಗ್ಬೇಕು. ಥಂಡಿ ಫೀಲ್ ಆಗೋದ್ಬಿಟ್ಟು ನಮ್ ಭಾಯಿ ಇನ್ನೂ ಅದ್ರೂ ಬೆವ್ತಿದ ನೋಡ್ರಿ, ಇನ್ನೂ ಅದ್ರೂ ಬೆವ್ತಿದಾವ್. ಅಂದ್ರೆ ಐನೋಕ್ಸ್ ಒಳಗ ಅಷ್ಟ ಎಸಿ ಫೆಸಿಲಿಟಿ ನಟ್ಟಿಗಿಲ್ಲ, ಇದ್ರೂ ಅವ್ರು ಜಾಸ್ತಿ ಹಾಕಿಲ್ಲ, ನನಗೂ ಏನ್ ಗೊತ್ತಿಲ್ಲ. ಬಟ್ ಮೂವಿ ಸೂಪರ್ ಆಗೈತಿ ನೋಡ್ರಿ. ಕೆಲವೊಬ್ಬರಿಗಂತೂ ಅರ್ಥನ ಆಗಿಲ್ಲ, ಅವ್ರು ಇನ್ನೊಮ್ಮೆ ನೋಡ್ತೇನೆ ಅನ್ನತ್ತಾರ ಅವ್ರು. ಹೌದ್ರಿ ರಂಗನಾಥ್ ಅವ್ರ, ಹೆಂಗ ಅನ್ಸಿತ್ರಿ ಮೂವಿ? ಇನ್ನೊಮ್ಮೆ ನೋಡೋರ ನೀವ್ರಿ ವಿನೋದ್? ನಮ್ಮ ಹೇಮಂತ್ ಅವ್ರ ಇನ್ನೂ 3D ಚಶ್ಮಾ ಹಾಕೊಂಡ್ಕೊತಾರ ನೋಡಲಿ. ಇರ್ಲಿ ಬಿಡು, 3D ಚಶ್ಮಾ ಹಾಕೊಂಡ್ಕೊತಾರೆ. ಸೂಪರ್ ಆಗಿತ್ತು. ನಿಮಗೇನಾದ್ರು ಈ ಒಂದು ಲಾಗ್ ಅಂತ ಸುಮ್ ನಾನು ಸುದೀಪ್ ಫ್ಯಾನ್ ಅಂತೇಳಿ ಒಂದು ವಿಡಿಯೋ ಮಾಡಿದೀನಿ, ನಿಮಗೇನಾದ್ರೂ ಒಂದು ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಬೆಲ್ ಐಕನನ್ನು ಆನ್ ಮಾಡಿಡ್ರಿ, ಯಾಕಂದ್ರೆ ನಾನು ಯಾವತ್ತು ವಿಡಿಯೋ ಹಾಕ್ತೀನೋ ಆ ವಿಡಿಯೋ ಎಲ್ಲ ನಿಮಗೆ ಬರ್ತಾ ಇರ್ತವೆ ನೋಟಿಫಿಕೇಶನ್ ಮೂಲಕ. ಸೊ ಎಲ್ರಿಗೂ ಧನ್ಯವಾದಗಳು, ಇಷ್ಟೊತ್ತರ ನನ್ನ ವಿಡಿಯೋ ನೋಡಿದ್ರಿ, ನಾವು ಮೂವಿ ನೋಡಿದ್ವಿ ಅಂತೇಳಿ. ನೀವು ನೋಡ್ಬೋದು, ಬನ್ನಿರಿ ಆರಾಮಾಗಿ ಮೂವಿ ನೋಡ್ರಿ. ಸೊ ಮತ್ತೆ ಮುಂದಿನ ಲಾಗ್ದಲ್ಲಿ ಮತ್ತೊಂದು ಹೊಸ ಲಾಗ್ ನಲ್ಲಿ ಸಿಗೋಣ ಅಂತ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬಾಯ್. ಬೂಮ್ ಕಿಕ್.